ಮಳೆಯಿಂದಾಗಿ ಕರಾವಳಿ ಭಾಗದಲ್ಲಿ ಕಡಲ ತೀರದಲ್ಲಿ ಬಹಳ ದೊಡ್ಡ ಸಮಸ್ಯೆಗಳಾಗ್ತಾ ಇದೆ, ಅವಾಂತರಗಳನ್ನು ಸೃಷ್ಟಿಸಿದೆ. ಉಡುಪಿಯಲ್ಲಂತೂ ಕ್ಷಣ ಕ್ಷಣಕ್ಕೂ ಪ್ರವಾಹದ ಆತಂಕ. ಬೈಲಕೆರೆ, ಕಲ್ಸಂಕ, ಮಠದ ಬೆಟ್ಟು ಸಂಪೂರ್ಣ ಜಲಾವೃತ. ಬೈಲಕೆರೆ ಸಮೀಪದ ಮನೆಗಳಿಗೆ ಮಳೆ ನೀರು ನುಗ್ಗಿತು. ಪರಿಣಾಮ ಹಲವರು ಸಿಲುಕೊಂಡಿದ್ರು. ಒಬ್ಬ ವೃದ್ಧೆ, ಮಹಿಳೆ ಮತ್ತು ಮಗುವನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಕೃಷ್ಣಮಠದ ಪಾರ್ಕಿಂಗ್ ಹೋಟೆಲ್ಗೆ ಸಂತ್ರಸ್ತರನ್ನ ಶಿಫ್ಟ್ ಮಾಡಲಾಗಿದೆ. ಒಂದು ವಾರದಿಂದ ಸತತವಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಬಯಲಕೆರೆ ಕಲ್ಸಂಕ ಮಠದ ಬೆಟ್ಟು ಸಂಪೂರ್ಣ ಜಲಾವೃತ ಆಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತಿತ್ತು, ಹಾಗಾಗಿ ಜನರನ್ನ ರಕ್ಷಿಸಲಾಗಿದೆ. ದೃಶ್ಯಗಳಲ್ಲೂ ನೋಡ್ತಾ ಇದ್ದೀವಿ, ಮಠದ ಬೆಟ್ಟು ಸಂಪೂರ್ಣ ಜಲಾವೃತವಾಗಿರುವುದನ್ನ. ಬಯಲಕೆರೆ ಸಮೀಪದ ಮನೆಗಳಿಗೆ ನೀರು ನುಗ್ಗಿದೆ. ಎಲ್ಲ ನೋಡಿದ್ರು ನೀರು ಕಾಣಿಸ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಎಲ್ಲವೂ ಸಂಪೂರ್ಣ ಜಲಾವೃತವಾಗಿರುವುದನ್ನ, ಹೀಗಾಗಿ ಸಂತ್ರಸ್ತರನ್ನ ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ಮೂವರನ್ನ ರಕ್ಷಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಓರ್ವ ವೃದ್ಧೆ ಮತ್ತೋರ್ವ ಮಹಿಳೆ ಮತ್ತು ಒಂದು ಮಗುವನ್ನ ರಕ್ಷಿಸಿರೋದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮಗು ಮತ್ತು ಮಹಿಳೆಯನ್ನ ರಕ್ಷಿಸಿ ಕರ್ಕೊಂಡು ಬರ್ತಾ ಇರೋದನ್ನ, ವೃದ್ಧೆಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಉಡುಪಿಯಲ್ಲಿ ನಿರಂತರವಾದ ಮಳೆ ಸುರಿತಾ ಇದೆ, ಅದರಲ್ಲೂ ವಿಶೇಷವಾಗಿ ಉಡುಪಿ ನಗರ ಭಾಗದಲ್ಲಿ ರಾತ್ರಿಯಿಂದಲೇ ಮಳೆ ಸುರಿತಾ ಇರುವಂಥದ್ದು. ಕೃಷ್ಣಮಠ ಪರಿಸರದ ಬಯಲಕೆರೆಯಲ್ಲಿ ಪ್ರತಿ ವರ್ಷ ನೆರೆ ಬರುವಂಥದ್ದು, ಇವತ್ತು ಕೂಡ ಒಂದು ನೆರೆಯ ವಾತಾವರಣ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಗ್ನಿಶಾಮಕ ದಳದವರು ಈಗಾಗಲೇ ಬಂದಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದು. ಕೃಷ್ಣಮಠದ ಪಾರ್ಕಿಂಗ್ ಏರಿಯಾ ಇದು. ಕಳೆದ ಒಂದು 10 ದಿನದ ಹಿಂದೆ ಕೂಡ ಇಲ್ಲಿ ವಿಪರೀತವಾದ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಲವರನ್ನ ರೆಸ್ಕ್ಯೂ ಮಾಡುವಂಥ ಕಾರ್ಯ ನಡೆದಿತ್ತು, ಮತ್ತು ಈಗ ಕೂಡ ಅಲ್ಲಿ ಅಂಗಡಿಗಳೆಲ್ಲ ಮುಳುಗುವಷ್ಟರ ಮಟ್ಟಿಗೆ ನೀರು ತುಂಬಿದ್ರಿಂದ ಅಗತ್ಯ ಬಿದ್ದರೆ ಅಲ್ಲಿಯ ಜನರನ್ನು ಶಿಫ್ಟ್ ಮಾಡೋದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅಗ್ನಿಶಾಮಕ ದಳದವರು ಅದಕ್ಕೆ ಬೇಕಾದ ರೆಸ್ಕ್ಯೂ ಟೀಮ್ ಏನಿದೆ ಅವರು ಟ್ಯೂಬ್ಗಳನ್ನು ಇಟ್ಟುಕೊಂಡು ಅಥವಾ ಏನು ಜಾಕೆಟ್ಗಳನ್ನೆಲ್ಲ ಇಟ್ಟುಕೊಂಡು ಆ ಮನೆಗಳಿಗೆ ಹೋಗಿ ಕೊಟ್ಟು ಬರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಳೆ ಇದೇ ರೀತಿ ಮುಂದುವರಿಯುವಂಥ ಸೂಚನೆ ಇದೆ. ನಿನ್ನೆ ಸ್ವಲ್ಪ ಮಳೆಗೆ ವಿರಾಮ ಸಿಕ್ಕಿತ್ತು, ಆದರೆ ಇವತ್ತು ಬೆಳಗ್ಗಿಂದಲೇ ಮಳೆ ಆಗ್ತಾ ಇರೋದ್ರಿಂದ ಆ ಮಳೆಯ ತೀವ್ರತೆಯನ್ನು ನೋಡಿಕೊಂಡು ಅಗ್ನಿಶಾಮಕ ದಳದವರು ಈ ಭಾಗಕ್ಕೆ ಬಂದು ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಇಲ್ಲಿನ ಕೃಷ್ಣಮಠ ಪರಿಸರದ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಕೂಡ ಮುಳುಗಿರುವುದನ್ನು ನಾವಿಲ್ಲಿ ನೋಡಬಹುದು. ಅಲ್ಲಿಯ ಬೇಸ್ಮೆಂಟ್ ಏರಿಯಾ ಏನಿದೆ ಅದೆಲ್ಲವೂ ಮುಳುಗಡೆಯಾಗಿದೆ. ಇದೆಲ್ಲ ಕೃಷ್ಣಮಠದ ಪಾರ್ಕಿಂಗ್ ಏರಿಯಾ, ಕೃಷ್ಣಮಠಕ್ಕೆ ಬರುವಂತಹ ಭಕ್ತರಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಇರುವಂತಹ ಸ್ಥಳ. ಸ್ಥಳವೂ ಕೂಡ ಸಂಪೂರ್ಣ ಮುಳುಗಡೆ ಆಗಿರುವುದನ್ನು ನಾವು ನೋಡಬಹುದು. ನಿರಂತರವಾದ ಮಳೆ ಸುರಿತಲೇ ಇದೆ. ಬೆಳಗ್ಗೆ ಸುಮಾರು 6 ಗಂಟೆಗೆ ಆರಂಭವಾದಂತಹ ಮಳೆ ಇನ್ನೂ ಕೂಡ ಬಿಡುವು ಕೊಟ್ಟಿಲ್ಲ ಅನ್ನುವಂಥದ್ದು. ಸೊ ಆ ದೃಷ್ಟಿಯಿಂದ ಈ ಬಯಲಕೆರೆ ಪರಿಸರದಲ್ಲಿ ಹಲವಾರು ಮನೆಗಳಿವೆ, ಅಲ್ಲಿರುವ ಜನರನ್ನು ರಕ್ಷಿಸುವುದು ಬಹಳ ಮುಖ್ಯ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಅಗ್ನಿಶಾಮಕ ದಳದವರು ಆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಈ ಕಟ್ಟಡದ ಬೇಸ್ಮೆಂಟನ್ನು ನಾವು ನೋಡ್ಬೋದು. ಬೇಸ್ಮೆಂಟ್ ಕೂಡ ಒಂದು ಮನುಷ್ಯರು ಮುಳುಗುವಷ್ಟು ಆಳಕ್ಕೆ ನೀರು ಇಲ್ಲಿ ಬಂದಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇಲ್ಲಿ ಇದೇ ಪರಿಸ್ಥಿತಿ. ಸಾಕಷ್ಟು ವೈಜ್ಞಾನಿಕವಾಗಿ ಇದನ್ನು ನಿಭಾಯಿಸುವ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ, ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ಆ ಭಾಗದಲ್ಲಿ ಮನೆಗಳಿಗೆ ಅಗ್ನಿಶಾಮಕ ದಳದವರು ತೆರಳುತ್ತಾ ಇದ್ದಾರೆ. ಆ ಅಗ್ನಿಶಾಮಕ ದಳದವರು ಅಲ್ಲಿಯ ಮನೆಗೆ ಹೋಗಿ ಅಲ್ಲಿರುವ ಮಕ್ಕಳನ್ನು ವೃದ್ಧರನ್ನು ಆದ್ಯತೆಯ ಮೇರೆಗೆ ಕರೆದುಕೊಂಡು ಬರುವುದಕ್ಕೆ ಮುಂದಾಗ್ತಾ ಇದ್ದಾರೆ. ನಾವು ನೋಡಬಹುದು ಆ ಮನೆಯಿಂದ ಸುರಕ್ಷಿತವಾಗಿ ಮಹಿಳೆಯರನ್ನು, ವೃದ್ಧೆಯರನ್ನು, ಮಕ್ಕಳನ್ನು ಕರೆದುಕೊಂಡು ಬರುವಂತಹ ಕೆಲಸವನ್ನು ಅಗ್ನಿಶಾಮಕ ದಳ ಮಾಡ್ತಾ ಇದೆ. ಕಳೆದ 10 ದಿನಗಳ ಹಿಂದೆ ಕೂಡ ಈ ಭಾಗದಲ್ಲಿ ಇದೇ ರೀತಿ ಮಳೆಯಾದಾಗ ಅಲ್ಲಿಂದ ರಕ್ಷಿಸುವ ಕೆಲಸವನ್ನು ಮಾಡಲಾಗಿತ್ತು. ಮಳೆ ಇನ್ನಷ್ಟು ತೀವ್ರಗೊಂಡದ್ದೇ ಆದರೆ ಈ ಭಾಗದ ಇನ್ನಷ್ಟು ಮನೆಗಳಿಗೆ ನೀರು ಸುಗ್ಗುವಂಥ ಸಾಧ್ಯತೆ ಇದೆ. ಸೊ ಅಂಥ ಸಂದರ್ಭಕ್ಕೆ ಬೇಕಾಗಿ ಅಗ್ನಿಶಾಮಕ ದಳದವರನ್ನು ಮುಂಚಿತವಾಗಿ ಇಲ್ಲಿ ಕರೆಸಿಕೊಳ್ಳಲಾಗಿದೆ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಸದ್ಯ ಇಲ್ಲಿನ ಸ್ಥಳೀಯರು ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ. ಸರ್, ಬಂದಿದೆ 3 ಗಂಟೆ ರಾತ್ರಿ ನಮಗೆ ಫೈರ್ ಅವರು ಶಿಫ್ಟ್ ಮಾಡಿದ್ದಾರೆ. ಇವತ್ತೇನಾಯ್ತು, ಈಗ ಇವಾಗ ಮತ್ತೆ ಅಲ್ಲಿ ನೀರಿನ ಮಟ್ಟ ಏರಿದೆ, ಏನು ಪರಿಹಾರ ಇದಕ್ಕೆ ಅಂತ? ಪರಿಹಾರ ಯಾರ ಹತ್ರ ಕೇಳಿದ್ರು ಸರ್? ಎಲ್ಲರ ಹತ್ರ ಮನವಿ ಮಾಡಿಯಾಗಿದೆ ನಮ್ಗೆ ಈಗ ಸಮಸ್ಯೆ ಉಂಟು ಅಂತ. ಯಾರು ಸಹ ಇದಕ್ಕೆ ಪರಿಹಾರ ಕೊಡ್ತಾ ಇಲ್ಲ ಇಷ್ಟವರೆಗೆ ಸರ್. ನಮ್ಗೆ ಇದೇ ಸಮಸ್ಯೆ ವರ್ಷ ಹಾರ್ಟ್ ಆಫ್ ದ ಸಿಟಿ ಇದೆ ಇಲ್ಲೇ, ಅದು ಗಮನಕ್ಕೆ ಬರೋದಿಲ್ಲ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ. ನಾವೀಗ ನೋಡಿ ಸೆಂಟರ್ ಆಫ್ ಇದು ನಮ್ದು ಉಡುಪಿ ನಗರ ಅಂದ್ರೆ, ಯಾರು ಇದಕ್ಕೆ ಎಂತ ಪರಿಹಾರ ಕೊಡ್ತಾ ಇಲ್ಲ ಇಷ್ಟವರೆಗೆ. ಸ್ಥಳೀಯ ನಗರಸಭಾ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಮತ್ತೆ ನಿರಂತರವಾದ ಮಳೆ, ಮತ್ತೆ ರೆಸ್ಕ್ಯೂ ಕಾರ್ಯಾಚರಣೆ, ಇದಕ್ಕೆ ಏನು ಪರಿಹಾರ ಮತ್ತು ಇಂಥ ಸಂದರ್ಭದಲ್ಲಿ ಏನು ಅಗತ್ಯ ಕ್ರಮ ಬೇಕಾಗುತ್ತೆ ಇಲ್ಲಿಗೆ ಅಂತ? ಸರ್, ಇಂಥ ಈ ವಠಾರದಲ್ಲಿ ನಮ್ಮ ಈ ಬಯಲಕೆರೆ ಯಾವತ್ತೂ ಕೂಡ ಸ್ವಲ್ಪ ಮಳೆ, ಒಂದು ಎರಡು ಮಳೆ ಜೋರು ಬಂದ ಕೂಡಲೇ ನೆರೆ ಬರೋದು ಸಾಮಾನ್ಯವಾಗಿದೆ. ನಾವು ನಗರಸಭೆಯಿಂದ ಪ್ರತಿ ವರ್ಷ ಇಲ್ಲಿ ಮುಖ್ಯ ಇಂದ್ರಾಣಿ ನದಿಯದು ಹೂಳು ತೆಗೆಯುವುದನ್ನು ಮಾಡಿದ್ದೇವೆ. ಆದರೂ ಕೂಡ ಈ ಸಲ ನಿನ್ನೆಯಿಂದ ಸ್ವಲ್ಪ ಧಾರಾಕಾರವಾಗಿ ಮಳೆ ಬರೋದ್ರಿಂದ
ಬೇರೆ ಕಡೆ ಎಲ್ಲ ಮೊನ್ನೆ ಬಂದಿದ್ದಾಗ ಇಲ್ಲಿ ನೆರೆ ಬರಲಿಲ್ಲ, ಆದರೆ ಈ ಸಲ ಇಲ್ಲಿ ಇವತ್ತು ನಿನ್ನೆ ಎರಡು ದಿನದಿಂದ ಸ್ವಲ್ಪ ಧಾರಾಕಾರ ಮಳೆ ಬರೋದ್ರಿಂದ ಇಲ್ಲಿ ನೆರೆಯ ಪರಿಸ್ಥಿತಿ ಬಂದಿದೆ. ಒಂದು ದೋಣಿಯ ವ್ಯವಸ್ಥೆ ಆದರೆ ಒಂದು ಶಾಶ್ವತ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಸ್ಥಳೀಯ ನಗರಸಭಾ ಸದಸ್ಯರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಧಾರಾಕಾರ ಮಳೆ ಸುರಿತಲೇ ಇದೆ, ಅದರಲ್ಲೂ ಮುಖ್ಯವಾಗಿ ನಗರ ಭಾಗದಲ್ಲಿ ಯಾವಾಗಲೂ ನೆರೆ ಬರುವಂತಹ ಪ್ರದೇಶಗಳಲ್ಲಿ ಅಗ್ನಿಶಾಮಕ ದಳ ಸಕ್ರಿಯವಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಸರ್, ಎರಡು ಮೂರು ಕಡೆ ರಕ್ಷಣಾ ಕಾರ್ಯಾಚರಣೆ ಆಯಿತು ಅಂತ ತಿಳಿಯುತ್ತೆ, ಹೇಗಿದೆ ಮಳೆ ವಾತಾವರಣ? ಮಳೆ ಸತತವಾಗಿ 42 mm ಇವತ್ತು ಮಳೆ ಆಗಿದೆ ಕಂಟಿನ್ಯೂಸ್ ಆಗಿ. ಆದ್ದರಿಂದ ನಮ್ಮ ಒಂದು ತಂಡ ಸನ್ನದ್ಧವಾಗಿ ಈಗಾಗಲೇ ಕೃಷ್ಣಮಠದ ಪಾರ್ಕಿಂಗ್ ಸ್ಥಳದಲ್ಲಿ ನಾವೊಂದು 5 ಜನರನ್ನು ರಕ್ಷಣೆ ಮಾಡಿದ್ವಿ, ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಾಂತರ ಮಾಡಿದ್ವಿ. ಇಲ್ಲಿ ಈ ನಗರ ಪ್ರದೇಶದ ಜನರು ಯಾವ ಥರ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹೇಳ್ತೀರಿ? ಹೆಚ್ಚಾಗಿ ಈ ಭಾಗದಲ್ಲಿ ನಿರಂತರ ಮಳೆ ಬಂದಾಗ ಇದು ಸಮಸ್ಯೆ ಅಂತ. ಯಾವುದಾದ್ರೂ ಒಂದು ರಸ್ತೆಯಲ್ಲಿ ದಾಟಬೇಕಾದ್ರೆ ಚರಂಡಿ ಗಿಡಗಳನ್ನು ನೋಡಿ ದಾಟಬೇಕು. ಚರಂಡಿಗಳಲ್ಲಿ ಚರಂಡಿ ಅಂದರೆ ಅದು ನೇರವಾಗಿ ಕೆಳಗುವಂಥ ಒಂದು ಅಪಾಯ ಇರುತ್ತದೆ. ಆದ್ದರಿಂದ ಆದಷ್ಟು ಮಟ್ಟಿಗೆ ಮನೆಯಲ್ಲಿದ್ದು ಹೊರಡಿ ಬರದಂತೆ ನಾನು ಒಂದು ಕೋರಿಕೆ ಮಾಡಿಕೊಳ್ತೇನೆ. ನಗರದಲ್ಲಿ ಪ್ರತಿ ವರ್ಷ ಒಂದು ಸಾಧಾರಣ ಒಂದು 4-6 ಗಂಟೆ ಮಳೆ ಬಂದರೆ ಇದೇ ಪರಿಸ್ಥಿತಿ ಇರುವಂಥದ್ದು. ಈಗಾಗಲೇ ಒಂದು 2-3 ಕಡೆ ಸುರಕ್ಷಿತ ಸ್ಥಳಗಳಿಗೆ ಮುಂಜಾಗ್ರತಾ ಕ್ರಮವಾಗಿ, ಅಂದರೆ ಏನು ಅಪಾಯ ಆಗಿದೆ ಅಂತಲ್ಲ, ಮುಂಜಾಗ್ರತಾ ಕ್ರಮವಾಗಿ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಅಗ್ನಿಶಾಮಕ ದಳ ಯಾವುದೇ ಕಾರ್ಯಾಚರಣೆಗೆ ಸಿದ್ಧವಾಗಿದೆ ಅನ್ನುವಂಥದ್ದು. ನಾವೀಗ ಇಲ್ಲೇ ನೋಡೋದಾದರೆ ಇದು ಕೃಷ್ಣಮಠದ ಪಾರ್ಕಿಂಗ್ ಏರಿಯಾ, ಕೃಷ್ಣಮಠದಕ್ಕೆ ಸಾಕಷ್ಟು ಭಕ್ತರು ಬರುವಂಥ ಜಾಗ ಇದು, ಮತ್ತು ಬಂದ ಭಕ್ತರಿಗೆಲ್ಲ ಇಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡುವಂಥದ್ದು. ಸೊ ಇಲ್ಲೆಲ್ಲ ಏನು ವಾಹನ ನಿಲುಗಡೆ ಆಗುವಂಥ ಪ್ರದೇಶ ಇದೆ, ಅಲ್ಲೆಲ್ಲ ನೀರು ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಒಂದು ಮಗ್ಗುಲಾದರೆ ಇನ್ನು ಆ ಭಾಗದಲ್ಲಿ ನಾವು ಗಮನಿಸೋದಾದರೆ ಕೃಷ್ಣಮಠದ ಇನ್ನೊಂದು ಮಗ್ಗುಲು ಏನಿದೆ ಆ ಪರಿಸರದಲ್ಲಿ, ಅಂದರೆ ರಾಜಾಂಗಣ ಅಂತೇಳಿ ಹೇಳ್ತಾರೆ, ಕೃಷ್ಣಮಠದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವಂಥ ಆ ರಾಜಾಂಗಣ ಪರಿಸರದಲ್ಲೂ ಕೂಡ ನೀರು ನಿಂತಿದೆ. ಅದೃಷ್ಟವಶಾತ್ ಈಗ ಪ್ರವಾಸಿಗರ ಸಂಖ್ಯೆ ಅಷ್ಟೊಂದಾಗಿ ಇಲ್ಲದೆ ಇರುವುದರಿಂದ ಬರುವಂಥ ಪ್ರವಾಸಿಗರಿಗೆ ಇದರಲ್ಲಿ ಏನು ದೊಡ್ಡ ತೊಂದರೆ ಆಗುವಂಥ ಸಾಧ್ಯತೆಗಳಿಲ್ಲ. ಆದರೆ ಸ್ಥಳೀಯ ನಿವಾಸಿಗಳಿಗೆ ಒಂದಷ್ಟು ಸಮಸ್ಯೆ ಆಗುವಂಥದ್ದೇ. ಇಲ್ಲಿಂದ ಹೋಗುವುದಕ್ಕೆ ಅಂದರೆ ಇಂದ್ರಾಣಿ ನದಿ ಅಂತ ಒಂದು ಕಾಲದಲ್ಲಿ ಕಲಿತಾ ಇದ್ರು, ಈಗ ಅದೊಂದು ಸಣ್ಣ ಹಳ್ಳ ಕೊಳ್ಳವಾಗಿ ಮಾರ್ಪಟ್ಟಿದೆ. ಸೊ ಈ ಮಾರ್ಗದಲ್ಲಿ ಹೋಗುವ ವಾಹನಗಳಿಗೆ ಒಂದಿಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಸೊ ಆ ಪ್ರಮುಖ ರಸ್ತೆಗಳನ್ನೆಲ್ಲ ಸದ್ಯ ಬ್ಲಾಕ್ ಮಾಡಲಾಗಿದೆ. ಅಲ್ಲಿ ಏನು ಕಾರು ನಿಂತಿದೆ ಆ ಭಾಗದಲ್ಲಿ, ಆ ಭಾಗವನ್ನು ಕೂಡ ನಾವು ನೋಡಿದರೆ ಗೊತ್ತಾಗುತ್ತೆ, ಸಂಪೂರ್ಣ ನೀರು ನಿಂತಿರುವಂಥದ್ದು ಮತ್ತು ಯಾವುದೇ ವಾಹನಕ್ಕೆ ನಿಲುಗಡೆಗೆ ಅವಕಾಶ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನೀರು ನಿಂತಿದೆ ಅನ್ನುವಂಥದ್ದು. ಸೊ ಇನ್ನೂ ಸ್ವಲ್ಪ ಮಳೆ ಇದೇ ರೀತಿ ಮುಂದುವರೆದದ್ದೇ ಆದರೆ ಇಲ್ಲೂ ಕೂಡ ಇದೇ ವಾತಾವರಣ ಮುಂದುವರಿಯುತ್ತೆ, ಇಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಕೃಷ್ಣಮಠ ಕಡೆಗೆ ಬರುವಂಥದ್ದಿದ್ದರೆ ಪ್ರವಾಸಿಗರು ಆ ರೀತಿಯ ಆಲೋಚನೆಗಳನ್ನು ಏನಾದರೂ ಹೊಂದಿದರೆ ಸದ್ಯಕ್ಕೆ ಅದನ್ನು ಪೋಸ್ಟ್ ಪೋನ್ ಮಾಡೋದು ಒಳ್ಳೆಯದು. ಇನ್ನೂ 2-3 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರೋದ್ರಿಂದ ಆರೆಂಜ್ ಅಲರ್ಟ್ ಇದೆ, ನಾಳೆಯೂ ಕೂಡ ಆರೆಂಜ್ ಅಲರ್ಟ್ ಇದೆ. ಸೊ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ಜನರು ಕೂಡ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.